ಹಲೋ ನಮಸ್ಕಾರ ಗುರು, ಇವತ್ತು ಈ ವಿಡಿಯೋದಲ್ಲಿ ನಿನ್ಗೆ ನಮ್ಮ ಗಣಪತಿಗೆ ಮಹಾಮಂಗಳಾರತಿ ಕಾರ್ಯಕ್ರಮ ಮತ್ತೆ ಅನ್ನ ಸಂತರ್ಪಣೆ ಏರ್ಪಡಿಸ್ತಿದೀವಿ ಎಲ್ಲ ಊರ್ ಜನಕ್ಕೆಲ್ಲ. ಅದು ಯಾವ ರೀತಿ ನಡೆಯುತ್ತೆ, ಏನ್ ಯಾರ್ಯಾರು ಇರ್ತಾರೆ, ಯಾರ್ಯಾರು ಏನೇನ್ ಕೆಲಸ ಮಾಡ್ತಾರವ್ರೆ, ಈಗ ಆಲ್ರೆಡಿ ಸ್ಟಾರ್ಟ್ ಆಗೈತೆ ಗುರು ಪ್ರೊಸೆಸ್ ಎಲ್ಲ. ಅದು ನಿನ್ಗೂ ಒಂದ್ಸಲ ಸಣ್ಣ ಬ್ಲಾಗ್ ಮಾಡಿ ತೋರ್ಸೋಣ ಅಂತ ಚಿಕ್ಕ ಪ್ರಯತ್ನ. ಸೊ ಈ ವಿಡಿಯೋ ನಿಂಗೆ ಇಷ್ಟ ಆಗುತ್ತೆ ಅಂತ ಹೇಳ್ಕೊತೀನಿ. ಬೇಗ ಬೇಗ ಊಟಿ ವಿಡಿಯೋಗೆ ಲೈಕ್ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಇಡ್ಕೋಬಿಡು ಗುರು, ಯಾಕೆಂದ್ರೆ ನೆಕ್ಸ್ಟ್ ವಿಡಿಯೋ ಬರ್ಬೇಕಾದ್ರೆ ನಿಂಗೆ ಫಸ್ಟ್ ನೋಟಿಫಿಕೇಶನ್ ಬರ್ಬೇಕು ತಾನೇ. ಸೊ ಸಿಗೋಣ ಬಾ. ಸಿಗೋಣ ಅಲ್ಲ, ಈಗ ಹೋಗ್ತಾ ಇರೋದೆ, ಆಲೆ ಅಲ್ಲಿ ನಡೀತಾ ಇತ್ತಲ್ಲ, ಈಗ ನಾನು ಹೋಗಿ ಜಾಯ್ನ್ ಆಗ್ತೀನಿ ಮಧ್ಯದಲ್ಲಿ. ಆಲೆ ಹೋಗಿದ್ ಬಂದೆ, ಈಗ ಸ್ವಲ್ಪ ಊಟ ಮಾಡ್ಕೋಗೋಣ ಅಂತ ಬಂದೆ, ಹೊಟ್ಟೆ ಸಿತಾಯ್ತು. ಸೊ ಬಾ ಗುರು, ನಿನ್ಗೂ ತೋರಿಸ್ತೀನಿ ಯಾವ ರೀತಿ ಆಗೈತೆ ಅಂತ. ಗುರು ಈಗ ಫಸ್ಟ್ ಅಡುಗೆ ಮಾಡ್ತಾವ್ರೆ ಅನ್ನ ಸಂತರ್ಪಣೆಗೆ. ಒಂದು 50 ಕೆಜಿ ಅಕ್ಕಿ ಹಾಕ್ಸಿದೀವಿ, ಬಾತ್ ಮಾಡ್ತಾ ಇದೀವಿ, ಮತ್ತೆ ಕೇಸರಿ ಬಾತು ಬನ್ನಿ ಯಾವ ಥರ ಆಗಿದೆ ನೋಡೋಣ. ಅಡಿಗೆ ಮನೇಲಂತೂ ಭರ್ಜರಿ ಆಗಿ ಕೆಲಸ ನಡೀತೈತೆ, ನೀನ್ ನೋಡ್ದಲ್ಲ. ಇವಾಗ ಬಾ ಗುರು, ಚಪ್ರದ ಹತ್ರಕ್ಕೆ ಹೋಗೋಣ. ನಮ್ ಗಣಪತಿ ನಾಯಿ ಹೇಳ್ಬಿಟ್ಟು ಅಲ್ಲಿ ಚಪ್ರನ ಒಂಚೂರು ಡೆಕೋರೇಷನ್ ಮಾಡೋಣ. ಹೂವೆಲ್ಲ ತಂದಾರೆ ಗುರು, ಜಾಸ್ತಿ ಇದೆ. ಬಾ ಗುರು ಹೋಗೋಣ ಅಲ್ಲಿ. ಗಣಪತಿಗೆಲ್ಲ ಡೆಕೋರೇಷನ್ ನಡೀತಾ ಇತ್ತು ಅಲ್ಲಿ ಭರ್ಜರಿಯಾಗಿ. ಗುರು ಚಪ್ಪದು ಡಿಸೈನ್ ಯಾವ ಥರ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ. ಅಲ್ಲೇ ಸೈಡಲ್ಲೆಲ್ಲ ಅಡುಗೆ ನಡೀತೈತೆ ನೋಡು ಗುರು. ಅಲ್ಲೇ ನಮ್ಮ ದನ್ನು ಬಾಸ್ ನಿಂತ್ಕೊಂಡು ಮುಂದೆ ನಿಂತು ಅಡುಗೆ ಮಾಡ್ತಾವ್ರೆ, ಅಡುಗೆ ಮಾಡಿಸ್ತಾವ್ರೆ ಗುರು. ಗಮ್ ಅಂತೈತೆ ಹಂಗೆ. ಈಗ ನೋಡಿದ್ರು ಹೆಂಗೆ ಹೊಗೆ ಎಲ್ಲ ಕರಿತೈತೆ, ಬಿಸಿ ಬಿಸಿ ಬಾತ್ ರೆಡಿ. ನಮ್ದನ್ನು ಇವಾಗ ದಮ್ ಕಡ್ತಾವೆ ಬಾತ್ಗೆ, ಬಳೆಲೆಲ್ಲ ಹಾಕ್ಬಿಟ್ಟು ತಿನ್ನಕ್ಕಂತೂ ಕಾಯ್ತಿದ್ದೀನಿ. ಹೊಟ್ಟೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತೈತೆ ಗುರು. ಇಲ್ಲಿ ಬಾತ್ ಕೆಲಸ ಮುಗೀತು, ಇನ್ನು ಚಪ್ಪಲದೊಳಗೆ ರಂಗೋಲಿ ಡೆಕೋರೇಷನಲ್ಲಿ ಯಾವ ರೀತಿ ನಡೀತೈತೆ ಅಂತ ನೋಡ್ತಾವ್ರದ ಬಾಗುರು.
ಆಕ್ಚುಲಿ ಹೇಳ್ಬೇಕಂದ್ರೆ ಈ ಊಟ ವರ್ಸಸ್ ಸೀನ್ ಐತಲ್ಲ, ಇದು ಲಾಸ್ಟ್ ಅಲ್ಲಿ ಶೂಟ್ ಮಾಡಿದ್ವಿ ಅಂದ್ರೆ ಎಂಡಿಂಗ್ ಅಲ್ಲಿ. ಏನಕ್ಕೆ ಸ್ಟಾರ್ಟಿಂಗ್ ಎಲ್ಲ ನಾವೆಲ್ಲ ಬಡ್ಸಕೊಂಡಿದ್ವಿ, ಶೂಟ್ ಎಲ್ಲ ಮಾಡಕ್ ಆಗಲಿಲ್ಲ, ಅದೊಂದು ಸೀನ್ ಮಿಸ್ ಆಗೈತೆ. ಅದಕ್ಕೆ ಇದು ಲಾಸ್ಟ್ ಅಲ್ಲಿ ಶೂಟ್ ಮಾಡ್ಬಿಟ್ಟು ಹಾಕ್ಬಿಟ್ಟಿದೀನಿ ಅಷ್ಟೇ. ಗುರು ನಮ್ಮ ತನ ಫುಲ್ಲು ಸುಸ್ತಾಗಿ ಬಂದು ಬಿತ್ಕೊಬಿಟ್ಟವನೆ, ತಲೆ ಕರ್ಕತ್ತವನೆ, ಏನ್ ಮಾಡ್ಬೇಕು ಗೊತ್ತಾಗ್ಬೇಕಿಲ್ಲ, ಆಗ್ಲೇ ಟೈಮ್ ಆಗ್ಬಿಟ್ಟೈತೆ ಗುರು. ಗುರು ಫುಲ್ ಸುಸ್ತಾಗಿ ಮನೆ ತಗೊಬಿಟ್ಟಿದೀವಿ, ಎಲ್ಲ ಇನ್ನು ಬರ್ತಾವ್ರೆ ಜನ, ಇನ್ನು ತಿಂತಾವ್ರೆ ಊಟ ಎಲ್ಲ. ಫುಲ್ ಸುಸ್ತಾಗಿ ನೋಡಿದಿ ನಮ್ದನು ಅಂತ ಬಿಟ್ಕೊಂಡೆ ಬಿಟ್ಟ ಆಗ್ಲೇ ಫೋನ್ ನೋಡ್ಕೊಂಡು. ಹಲೋ ಗುರು, ಫುಲ್ ಸುಸ್ತಾಗ್ಬಿಟ್ಟು ಅನ್ಕೋ, ಗಣಪತಿಗೆ ಎಲ್ಲ ಅನ್ನ ವಿಸರ್ಜನೆ ಎಲ್ಲ ಮಾಡಿ ಕಮ್ಮಿ ಅಂದ್ರು ಗುರು 500 ಸೀಟ್ ಅಂತ ಊಟ ಮಾಡಿದ್ರು. ನಿಂಗೆ ಗೊತ್ತಲ್ಲ ಎಷ್ಟು ಎಷ್ಟು ಜನ ಬಂದಿದ್ರು ಅಂತ. ಅದು ಸ್ವಲ್ಪ ಸೀನ್ ಕ್ಯಾಪ್ಚರ್ ಮಾಡಕ್ ಆಗಲಿಲ್ಲ, ಸೊ ಎಡಿಟ್ ಅಲ್ಲಿ ಎಲ್ಲ ಕಟ್ಟಾಗಿ ಹೋಗುತ್ತೆ. ಸೊ ಗುರು ನೋಡ್ಕೋ, ಅಲ್ಲೇ ದೂರದಿಂದ ಕೈ ಮುಕ್ಕೋ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ಗುರು.